नमस्कार वीक्षकरे सुद्दि मध्याह्न स्वागत नान यशुराज वार्ते विवर कन्नड पवर स्टार पुनीत राजकुमार अकालिक निधन कन्नडिगरिगे अभिमानिगळिगे एंदेंदु भरिसलागद दुःख एलेमरियलिये सावीरारु कुटुंबद बाळिगे नेरवाद राजकुमार अप्पु नेनपन्न स्मरणीयवागिसलु अभिमानिगळु इल्लि एनु माडिदारे अंतीरा नोडकोंडु बन्नि ಕನ್ನಡದ ರಾಜಕುಮಾರ ಎಂದೆಂದಿಗೂ ಜೀವಂತ ಅಪ್ಪು ದೇಹ ಮಾತ್ರ ನಮ್ಮಿಂದ ಮರೆಯಾಗಿರಬಹುದು ಆದರೆ ಅನೇಕ ಜನೋಪಯೋಗಿ ಕೆಲಸಗಳು ಹತ್ತಾರು ವರ್ಷಗಳ ಕಾಲ ಸಾವಿರಾರು ಜೀವಗಳನ್ನು ಕೈಹಿಡಿದು ಕಾಪಾಡುತ್ತವೆ ಅಪ್ಪು ಅಗಲಿಕೆಯ ನೋವು ಪ್ರತಿಯೊಂದು ಮನೆಯನ್ನು ಕಾಡುತ್ತಿದೆ ಅಭಿಮಾನಿಗಳು ಆ ನೋವನ್ನು ಮರೆಯಲು ಹಾಗೂ ಪುನೀತ್ ಹೆಸರನ್ನು ಚಿರಸ್ಥಾಯಿಯಾಗಿಸಲು ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ತುಮಕೂರು ನಗರದ 9ನೇ ವಾರ್ಡ್ ಜಯಪುರದಲ್ಲಿ ಪುನೀತ್ ರಾಜಕುಮಾರ್ ಪುಣ್ಯಸ್ಮರಣೆಯಲ್ಲಿ ಜಯಪುರದ 3ನೇ ಮುಖ್ಯ ರಸ್ತೆಗೆ ಪುನೀತ್ ರಾಜಕುಮಾರ್ ರಸ್ತೆ ಅಂತ ನಾಮಕರಣ ಮಾಡಲಾಯಿತು ಈ ಮೂಲಕ ಪುನೀತ್ ರಾಜಕುಮಾರ್ ಸಮಾಜಕ್ಕೆ ಮಾಡಿರುವ ಅನುಕರಣೀಯ ಸೇವೆಯನ್ನು ಸಾರ್ಥಕಗೊಳಿಸುವ ಕ್ಷಣ ಇದಾಗಿತ್ತು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳು ಮಂಜುನಾಥ್ ಕೆಆರ್ ನಾಗೇಶ್ ಹುಚ್ಚಯ್ಯ ಇಕ್ಬಾಲ್ ಅಹಮದ್ ಪೊಲೀಸ್ ಅಧಿಕಾರಿ ಚಂದ್ರಕಲಾ ಹಾಜರಿದ್ದರು ಪಾಲಿಕೆ ಆಯುಕ್ತರು ಹಾಗೂ ಸದಸ್ಯರುಗಳ ಕೋರಿಕೆ ಮೇರೆಗೆ ರಸ್ತೆಗಾಗಿ ಆಗ್ರಹಿಸಿ ನಡೆಸುತ್ತಿದ್ದ ಉಪವಾಸ ಸತ್ಯಾಗ್ರಹವನ್ನು ಸೋಮವಾರ ರಾತ್ರಿ ಪಾಲಿಕೆ ಸದಸ್ಯ ಮಂಜುನಾಥ್ ಅವರು ಅಂತ್ಯಗೊಳಿಸಿದರು ಪಾಲಿಕೆ ಆಯುಕ್ತರು ಹಾಗೂ ಸದಸ್ಯರುಗಳ ಕೋರಿಕೆ ಮೇರೆಗೆ ರಸ್ತೆಗಾಗಿ ಆಗ್ರಹಿಸಿ ನಡೆಸುತ್ತಿದ್ದ ಉಪವಾಸ ಸತ್ಯಾಗ್ರಹವನ್ನ ಸೋಮವಾರ ರಾತ್ರಿ ಪಾಲಿಕೆ ಸದಸ್ಯ ಮಂಜುನಾಥ್ ಅವರು ಅಂತ್ಯಗೊಳಿಸಿದರು ತುಮಕೂರಿನ ಸರಸ್ವತಿಪುರಂನಲ್ಲಿರುವ ರಸ್ತೆಗಾಗಿ ಆಗ್ರಹಿಸಿ ಆ ಭಾಗದ ಸದಸ್ಯ ಟ್ರಾವೆಲ್ಸ್ ಮಂಜುರ್ ಅವರು ನಾಗರಿಕರೊಂದಿಗೆ ರಸ್ತೆಯಲ್ಲೇ ಧರಣಿ ಕುಳಿತುಕೊಳ್ಳುವ ಜೊತೆಗೆ ಉಪವಾಸವನ್ನ ಕೈಗೊಂಡರು ಈ ಸುದ್ದಿ ತಿಳಿದು ಪಾಲಿಕೆ ಆಯುಕ್ತೆ ರೇಣುಕಾ ಸೇರಿದಂತೆ ಅಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರುಗಳು ಆಗಮಿಸಿ ಸದಸ್ಯ ಮಂಜುನಾಥ್ ಅವರಿಗೆ ಎಷ್ಟು ಸಮಾಧಾನಗೊಳಿಸಲು ಪ್ರಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ ಇಷ್ಟೇ ಅಡಿ ರಸ್ತೆ ಆಗಬೇಕು ಅಂತ ನಾನು ಹೇಳುತ್ತಿಲ್ಲ ನನಗೆ ರಸ್ತೆ ಆಗಬೇಕು ಅಷ್ಟೇ ನನ್ನ ಬೇಡಿಕೆ ಅಂತ ಹೇಳುತ್ತಾ ಬೆಳಗಿನಿಂದ ರಾತ್ರಿವರೆಗೂ ಧರಣಿ ಮುಂದುವರೆಸಿದರು ಗೊಂದಲಗಳಿಂದ ಕೂಡಿದ ಈ ರಸ್ತೆಯಲ್ಲಿ ಹೇಗೆ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಆಯುಕ್ತರಾದಿಯಾಗಿ ಅಧಿಕಾರಿಗಳು ಗೊಂದಲಕ್ಕೆ ಒಳಗಾದರು ಇದರ ಜೊತೆಗೆ ರಸ್ತೆ ಅಭಿವೃದ್ಧಿಗೆ ಜಾಗ ಬಿಡುವ ವಿಷಯದಲ್ಲೂ ಗೊಂದಲ ಉಂಟಾಯಿತು ಇವತ್ತು ನನ್ನ ವಾರ್ಡಲ್ಲಿ ಮೂಲಭೂತ ಸೌಲಭ್ಯ ಬಗ್ಗೆ ರಸ್ತೆ ಮತ್ತು ಚರಂಡಿ ಬಗ್ಗೆ ವಿಷಯವಿತ್ತು ಯಾಕೆಂದರೆ ಈ ರಾಯಲ್ ಎನ್ಫೀಲ್ಡ್ ರಸ್ತೆ ಬರುತ್ತೆ ಆಪೋಸಿಟ್ ರಸ್ತೆ ಸುಮಾರು ಒಂದು 20-25 ವರ್ಷದಿಂದ ರಸ್ತೆನೇ ಇಲ್ಲ ಇವರಿಗೆ ರಸ್ತೆ ಅಂದರೆ ಭಾಳ ಅದ್ಗಟ್ಟೋಗಿತ್ತು ಮಳೆಗಾಲದಲ್ಲಿ ಓಡೋಕ್ಕೆ ಆಗ್ತಿರ್ಲಿಲ್ಲ ಒಂಥವ 10 ರಸ್ತೆ ಇದೆ ಒಂಥವ 20 ರಸ್ತೆ ಇದೆ ಕೆಲವು ಪ್ರಭಾವಿ ವ್ಯಕ್ತಿಗಳು ರಸ್ತೆ ಬಿಡ್ತಿರ್ಲಿಲ್ಲ ಇದರಿಂದ ಅವತ್ತಿಂದ ಸುಮಾರು 15-20 ವರ್ಷದಿಂದ ಇಲ್ಲಿ ಜನ ಭಾಳ ನೊಂದ್ಬಿಟ್ಟಿದ್ರು ನನ್ನ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಎಲೆಕ್ಷನಲ್ಲಿ ನಾನು ಭರವಸೆ ಕೊಟ್ಟಿದ್ದೆ ಅವ್ರಿಗೆ ರಸ್ತೆ ಮಾಡ್ಕೊಂಡ್ಕೊಡ್ತೀನಿ ಅಂತ ರಸ್ತೆ ಮಾಡ್ಕೊಂಡ್ಕೊಡ್ತೀನಿ ಅಂತ ಇಲ್ಲಿ ಭಾಳಷ್ಟು ಸರಿ ಮನವಿ ಮಾಡಿದೆ ಆವಾಗ ಸಂಬಂಧಪಟ್ಟಿದ ಅಧಿಕಾರಿಗಳು ಮಂಜುನಾಥ್ ಸರ್ ಇದ್ದರು ಅವ್ರಿಗೆ ಮಂಜುನಾಥ್ ಸ್ವಾಮಿ ಇದ್ದರು ಹಾಗೆಯೇ ಭೂಪಾಲನ್ ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೆ ಹಾಗೆಯೇ ನಮ್ಮ ರೇಣುಕಾ ಮೇಡಮ್ ಅವ್ರಿಗೂ ಸುಮಾರು ಒಂದು ವರ್ಷದಿಂದ ಹೇಳ್ತೇನೆ ಇದೆ ಸಂಬಂಧಪಟ್ಟ ಶಾಸಕರಿಗೂ ಮತ್ತು ಲೋಕಸಭಾ ಸದಸ್ಯರಿಗೂ ಮನವಿ ಮಾಡಿದ್ದೆ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಲೂ ಹೇಳಿದೆ ಲೋಕಸಭಾದ ಸದಸ್ಯರಿಗೆ ಸರ್ ನಿಮ್ಮ ಹೆಸರು ಹೇಳ್ತೀನಿ ಸರ್ ಇದೊಂದು ಬಗೆಹರಿಸ್ಕೊಂಡ್ಕೊಡಿ ಸರ್ ಅಂತಲೂ ಹೇಳಿದೆ ಅವರು ಆಯಿತು ಭರವಸೆನೇ ಕೊಡ್ಕೊಂಬಂದರು ರಸ್ತೆ ಮಾಡಲಿಲ್ಲ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾನು ಸಬ್ ರೋಡ್ಗಳು ರಸ್ತೆ ಮಾಡಿಬಿಡೋಣ ಆಮೇಲೆ ಮುಂದಿನ ರಸ್ತೆ ಮಾಡೋಣ ಅಂತ ಸಬ್ ರೋಡ್ ರಸ್ತೆ ಮಾಡೋಕ್ಕೆ ಬಂದಿದ್ದೆ ಬೆಳಗ್ಗೆ ಮಾಡಿಸ್ತಿದ್ದೆ ಮಾಡಿಸ್ಬೇಕಾದ್ರೆ ಡ್ರೈನ್ ಇಲ್ಲ ಡ್ರೈನ್ ಫಸ್ಟ್ ಮಾಡಿ ಆಮೇಲೆ ರಸ್ತೆ ಇದನ್ನು ಮಾಡಿ ರಸ್ತೆ ಮಾಡಿ ಅಂದರು ಇಲ್ಲ ಈಗ ಮಾಡೋಕ್ಕಾಗಲ್ಲಣ ಇದು ಹಿಂಗೆ ರಸ್ತೆಗಳು ಹಿಂಗೆ ಪಚ್ಚ ಇದೆ ಸ್ವಲ್ಪ ರಸ್ತೆ ಒಂದು ಬಗೆಹರಿಲಿ ಅಂತ ಹೇಳಿದ್ರು ಬೇಡ ಬೇಡ ಯಾರ ಜೊತೆ ಸಮಿಲ್ ಆಗಿಲ್ಲ ನನಗೆ ನಿಮ್ಮ ಬಿಟ್ಟರೆ ನಮಗೆ ಇನ್ನು ಯಾರು ಸ್ಥಳೀಯವಾಗಿ ನೀವು ಗೆಲ್ಸಿದ್ದೇಣ ನಡೀರಿ ನಾನು ಸ್ಟ್ರೈಕಿಗೆ ಇದು ರಸ್ತೆಯಲ್ಲಿ ಕುಂತ್ಕೊಂಡು ಕಮಿಷನರ್ ಫೋನ್ ಮಾಡಿದೆ ಫಸ್ಟು ಮೇಡಮ್ ಇದು ಬಗೆಹರಿಸ್ಕೊಂಡ್ಕೊಡ್ಲಿಲ್ಲ ಸುಮಾರು ನಿಮ್ಗೆ 20 ಬಾರಿ ಮನವಿ ಮಾಡಿದ್ದೀನಿ ಮನವಿ ಮಾಡಿದ್ರೂ ನೀವು ಮಾಡ್ಕೊಂಡ್ಕೊಡ್ಲಿಲ್ಲ ಮೇಡಮ್ ಅಂತಂದೆ ಇಲ್ಲ ಮಂಜು ಮಾಡ್ಕೊಂಡ್ಕೊಡ್ತೀನಿ ಅಂದರು ಮೇಡಮ್ ನಾನು ಇದನ್ನು ಈ ಪ್ಲೇಸಿಗೆ ಬರುವಾಗ ನಾನು ಸ್ಟ್ರೈಕಿಗೆ ಕುಂತ್ಕೊತೀನಿ ಸ್ಥಳೀಯ ಜನರು ಕುಂತ್ಕೊತಾರೆ ಅಂತ ರಸ್ತೆ ಮಧ್ಯದಲ್ಲಿ ಮಧ್ಯದಿಂದ ಬೆಳಗಿಂದ ಕುಂತ್ಕೊಂಡಿದ್ವಿ ಈಗ ಫೈನಲ್ಲಾಗಿ ಶಾಸಕರೂ ಮತ್ತು ಸಂಸತ್ ಸದಸ್ಯರು ಬರಲಿಲ್ಲ ಏನೋ ಫೋನಲ್ಲಿ ಮಾತಾಡಿದ್ರಂತೆ ಬಿಡ್ತೀವಿ ಅಂತ 15 ಮತ್ತು ಇನ್ನು ಸರ್ವೆ ಆಗಬೇಕು ಅಂತ ಹೇಳಿದೆ ಬೆಳಗಿಂದ ಸರ್ವೆ ಎಷ್ಟು ಸರ್ವೆ ಮಾಡಿದ್ರು ನನಗೆ ಅದು ಮಾಹಿತಿನೂ ಗೊತ್ತಿಲ್ಲ ನಾನು ಕುಂತೇ ಇದ್ದೆ ಈಗ ಸರ್ವೆ ನನಗೆ ಸೋಮವಾರ ಅಲ್ಲ ಬುಧವಾರ ಸಂಜೆ ಅಷ್ಟು ಸರ್ವೆ ಮಾಡಿ ಟ್ರಂಚ್ ಹೊಡೆದು ನಾನು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತು ಈ ಆವತ್ತು ಬುಧವಾರ ಸಂಜೆ ಅಷ್ಟೊತ್ತಿಗೆ ಆಗಲಿಲ್ಲ ಅಂದರೆ
ನಾವು ಇವತ್ತಿನ ಹೋರಾಟ ಏನಿತ್ತು ಇದು 10 ಪಟ್ಟು ಮೀರುತ್ತೆ ಯಾಕೆ ಅಂದ್ರೆ ನನಗೆ ರಸ್ತೆ ಬೇಕು ನನಗೆ ರಸ್ತೆ ಇರದಲೇ ನಾವು ಸಾರ್ವಜನಿಕರಿಗೆ ರಸ್ತೆ ಬೇಕು ಅವರಿಗೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ ಇದು ಬಹಳ ಕಠಿಣವಾಗಿರುತ್ತೆ ಇವತ್ತು ಇಲ್ಲಿ ಕುಂತಿದೆ ನಾನು ಮುಂದಿನ 10ನೇ ತಾರೀಕು ಏನನ ಆಗಲಿಲ್ಲ ಅಂದ್ರೆ 11ನೇ ತಾರೀಕು ಬೆಳಗ್ಗೆ ಕುಣಗಲ್ ರೋಡ್ ಬಂದ್ ಮಾಡ್ತೀನಿ ಇದು ಎಚ್ಚರಿಕೆ ಕೊಡ್ತಿದ್ದೀನಿ ನನಗೆ ಇನ್ನ 2 ತಿಂಗಳು ಟೈಮ್ ಕೇಳಿದ್ದಾರೆ ಜನವರಿ 10ನೇ ತಾರೀಕು ನಾನು ಅವರಿಗೆ ಇನ್ನ 10 ದಿನ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ ಜನವರಿ 20 ರಷ್ಟಕ್ಕೆ ನನಗೆ ರಸ್ತೆ ಇರಬೇಕು ಮೇಡಮ್ ಅಂತ ರಸ್ತೆ ಮತ್ತೆ ಚರಂಡಿ ಈ ಭಾಗದಲ್ಲಿ ಎಲ್ಲಾ ರಸ್ತೆನೂ ಆಗಬೇಕು ಚರಂಡಿ ಆಗಬೇಕು ಇದನ್ನ ಕಮಿಷನರ್ ಸಂಬಂಧಪಟ್ಟಿದ್ದ ಶಾಸಕರು ಸಂಸದ ಸದಸ್ಯರು ಮಾಡ್ಕೊಂಡ್ಬರಬೇಕು ಅಂತ ಕೇಳಿ ಆಡಿಟರ್ ಅಂಜಿನಪ್ಪ ಪಾಲಿಕೆ ಸದಸ್ಯರಾದ ಸೈಯದ್ ನಯಾಜ್ ವಿರೋಧ ಪಕ್ಷದ ನಾಯಕ ಜೆ ಕುಮಾರ್ ಸೇರಿದಂತೆ ಹಲವಾರು ಪ್ರಮುಖರು ಧರಣಿ ನಡೆದ ಜಾಗದಲ್ಲಿ ಸಾಕಷ್ಟು ಚರ್ಚೆ ನಡೆಸಿ ಕೊನೆಗೆ ಸರ್ವೆ ನಡೆಸಿ ರಸ್ತೆ ಅಭಿವೃದ್ಧಿಗೊಳಿಸುವುದಾಗಿ ಭರವಸೆ ನೀಡಿದರು ಆನಂತರ ಆಯುಕ್ತರು ಹಾಗೂ ಸದಸ್ಯರುಗಳ ಮನವಿ ಮೇರೆಗೆ ಸದಸ್ಯ ಮಂಜುನಾಥ್ ಅವರು ರಾತ್ರಿ 7 ಗಂಟೆಗೆ ಉಪವಾಸ ಸತ್ಯಾಗ್ರಹವನ್ನ ಹಿಂತೆಗೆದುಕೊಂಡರು ಕ್ಯಾಮರಾಮನ್ ಚೇತನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಘ ಟಿವಿ ತುಮಕೂರು ನವೆಂಬರ್ 7ರಿಂದ 28ನೇ ತಾರೀಕಿನವರೆಗೂ ಮತದಾರರ ನೋಂದಣಿಗೆ ವಿಶೇಷ ಆಂದೋಲನ ನಡೆಸುತ್ತಿದ್ದು ಸಾರ್ವಜನಿಕರು ಮತದಾರರ ಪಟ್ಟಿಗೆ ಸೇರ್ಪಡೆ ತಿದ್ದುಪಡಿ ಹಾಗೂ ಹೊಸ ಚುನಾವಣೆ ಗುರುತಿನ ಚೀಟಿ ಪಡೆಯಬಹುದು ಎಂದು ತಹಶೀಲ್ದಾರ್ ಚಂದ್ರಶೇಖರ್ಯ ತಿಳಿಸಿದ್ದಾರೆ ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ದಿನಾಂಕ 1/11/2021 18 ವರ್ಷದ ತುಂಬಿದ ಯುವಕ ಯುವತಿಯರು ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ತಾಲೂಕಿನಾದ್ಯಂತ ದಿನಾಂಕ 7/11/2021 ಮತ್ತು 14/11/2021 ಹಾಗೂ 21/11/2021 ಮತ್ತು 28/11/2021 ವಿಶೇಷ ಮತದಾರರ ನೋಂದಣಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಮತಗಟ್ಟೆ ಕೇಂದ್ರದಲ್ಲಿ ಮತಗಟ್ಟೆ ಅಧಿಕಾರಿಗಳು ಹಾಜರಿದ್ದು ಅರ್ಜಿ ಸ್ವೀಕರಿಸಲಿದ್ದಾರೆ ಅದೇ ರೀತಿ ಈ ಬಾರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಹೊಸದಾಗಿ ವಿಎಚ್ಎ ಮೊಬೈಲ್ ಆಪ್ ಮೂಲಕ ನೋಂದಣಿ ಹಾಗೂ ಮತದಾರರ ಪಟ್ಟಿ ಪರಿಶೀಲನೆಗೆ ಅವಕಾಶ ಕಲ್ಪಿಸಲಾಗಿದ್ದು ಸಾರ್ವಜನಿಕರು ಉಪಯೋಗ ಪಡೆಯಬಹುದಾಗಿ ತಿಳಿಸಿದರು ಮತದಾರರ ನೋಂದಣಾಧಿಕಾರಿಗಳಾದ ಎಸಿಎಸ್ಆರ್ ಆಫೀಸಲ್ಲಿ ಮತ್ತು ನಮ್ಮ ತಹಶೀಲ್ದಾರ್ ಆಫೀಸಲ್ಲಿ ಮತ್ತು ನಗರಸಭೆಯ ಮುನ್ಸಿಪಲ್ ಕಮಿಷನರ್ ಆಫೀಸಲ್ಲಿ ಇವತ್ತು 2 ಮತದಾರರ ಪಟ್ಟಿಗಳನ್ನ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ಸೊ ಈಗ ಆಲ್ರೆಡಿ ಪಬ್ಲಿಷ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನಿಂದ ಮುಂದಿನ 1 ತಿಂಗಳು ಅಂದರೆ 8/12/2022 ಸಹಿತ ಒಂದು ವಿಶೇಷ ಆಂದೋಲನಗಳು ನಡೀತಾ ಇದ್ದಾವೆ ಅದರಲ್ಲಿ ಪ್ರತಿ ಭಾನುವಾರ 4 ಭಾನುವಾರ ಅಂದರೆ 7/11/2021 ಅಂದರೆ ನಿನ್ನೆ ಮತ್ತು ಮುಂದಿನ ಭಾನುವಾರ ಅಂದರೆ 14/11/2021 ಹಾಗೆ 21ನೇ ತಾರೀಕು ಮತ್ತು 28ನೇ ತಾರೀಕು ಇದೇ ತಿಂಗಳ 7, 14, 21, 28ರಂದು ವಿಶೇಷ ಆಂದೋಲನ ಅಂದ್ಕೊಂಡಿದ್ವಿ ಅದರಲ್ಲಿ ಏನಂತಂದರೆ ಈಗ ಕರಡು ಮತದಾರರ ಪಟ್ಟಿಯಲ್ಲಿ ಎಲ್ಲ ಪರಿಶೀಲನೆ ಮಾಡಿಕೊಂಡು ಸಾರ್ವಜನಿಕರು ತಮ್ಮದು ಏನಾದರೂ ದೋಷಗಳಿದ್ದಲ್ಲಿ ಮತದಾರರ ಪಟ್ಟಿಯಲ್ಲಿ ಏನಾದರೂ ದೋಷಗಳಿದ್ದಲ್ಲಿ ಅದನ್ನು ಗಮನಕ್ಕೆ ತಂದು ಸೂಕ್ತ ಫಾರ್ಮ್ಗಳ ಮೂಲಕ ಅವರು ಅರ್ಜಿ ಸಲ್ಲಿಸಿದರೆ ಆವಾಗ ನಾವು ಅದನ್ನು ಸರಿ ಮಾಡಿ ಸರಿಪಡಿಸಿ ಮುಂದೆ ಏನು 18 ಜನವರಿ 2022ಕ್ಕೆ ಫೈನಲ್ ರೌಂಡ್ ಪಬ್ಲಿಷ್ ಮಾಡ್ತೀವಿ ಆವಾಗ ಅದು ಕರೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ಏನು ಕ್ಲೈಮ್ಸನ್ನು ಮತ್ತು ಅಬ್ಜೆಕ್ಷನ್ಸನ್ನು ಸಲ್ಲಿಸೋಕ್ಕೆ ಈಗ 1 ತಿಂಗಳು ಟೈಮ್ ಕಾಲಾವಕಾಶ ಇರುತ್ತೆ ಈಗ ಕರೆಕ್ಟಾಗಿ 2022/2021 ಸಹಿತ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ಗೆ ಕಾಲಾವಕಾಶ ಇರುತ್ತೆ ಮತ್ತು ಇದ್ರ ಜೊತೆಗೆ ನಾವು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ಈಗ ನಾವೆಲ್ಲ ಆಫ್ಲೈನ್ ಅಪ್ಲಿಕೇಶನ್ಸ್ ಹಾಕ್ತಾಯಿದ್ವಿ ಫಾರ್ಮ್ 6, 7, 8, 8 ಅಂತೇಳಿ ಆಫ್ಲೈನ್ ಅಪ್ಲಿಕೇಶನ್ಸ್ ಹಾಕ್ತಾಯಿದ್ವಿ ಈ ವರ್ಷದ ಏನಾಗಿದೆ ಮೊನ್ನೆ ಚುನಾವಣಾ ಆಯುಕ್ತರು ಕನ್ನಡ ರಾಜ್ಯೋತ್ಸವ ತಿಂಗಳು ನವೆಂಬರ್ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಎಲ್ಲರೂ ಕನ್ನಡ ಮಾತನಾಡಿ ವ್ಯವಹಾರ ಮಾಡಿ ಸಿನಿಮಾ ಕಲೆಗಳು ಕನ್ನಡಕ್ಕೆ ಒತ್ತು ನೀಡಿ ಎಂದು ಹೇಳಿಕೆ ನೀಡಿದರು ಆದರೆ ಚಿಕ್ಕಬಳ್ಳಾಪುರದ ಸಿನಿಮಾ ಮಂದಿರಗಳಲ್ಲಿ ತೆಲುಗು ಸಿನಿಮಾ ಪ್ರದರ್ಶನ ಮಾಡುತ್ತಿರುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸಿದರು ನವೆಂಬರ್ 1ರಂದು ಆಚರಿಸುವ ಕನ್ನಡ ರಾಜ್ಯೋತ್ಸವದಿಂದ ಹಿಡಿದು ಇಡೀ ತಿಂಗಳು ರಾಜ್ಯದಲ್ಲಿ ಕನ್ನಡ ಮಾತನಾಡುವುದು ಕನ್ನಡ ಸಿನಿಮಾಗಳ ಪ್ರದರ್ಶನ ಕನ್ನಡ ಕಲೆಗಳಿಗೆ ಒತ್ತು ನೀಡಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಕರೆ ನೀಡಿದರು ಅದನ್ನು ಉಲ್ಲಂಘಿಸಿ ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಸಿನಿಮಾಗಳನ್ನು ಪ್ರದರ್ಶಿಸುತ್ತಿರುವ ಸಿನಿಮಾ ಮಂದಿರಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಕನ್ನಡ ವಿರೋಧಿ ಡಿಸ್ಟ್ರಿಬ್ಯೂಟರ್ಗೆ ಕನ್ನಡ ವಿರೋಧಿ
ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಬಾಲಾಜಿ ಟಾಕೀಸ್ ಮುಂದೆ ಧರಣಿ ಕುಳಿತ ಪ್ರತಿಭಟನೆ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕರವೇ ಚಲಪತಿ, ಗಡಿಭಾಗ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಉತ್ತೇಜನಕ್ಕಾಗಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಸಿನಿಮಾಗಳನ್ನೇ ಪ್ರದರ್ಶಿಸುವಂತೆ ನಮ್ಮ ಒತ್ತಾಯ ಇದೆ, ಆದರೆ ಬಾಲಾಜಿ ಥಿಯೇಟರ್ನಲ್ಲಿ ಬೇಕು ಅಂತ ತೆಲುಗು ಸಿನಿಮಾ ಪ್ರದರ್ಶನ ಮಾಡಿದ್ದಾರೆ, ಮೂರು ದಿನಗಳಲ್ಲಿ ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇಡೀ ನಮ್ಮ ಕರ್ನಾಟಕ ಒಂದು ಗಡಿ ಭಾಗದಲ್ಲಿ ಅಂದರೆ ಆಂಧ್ರದ ಗಡಿಗೆ ಹೊಂದಿಕೊಂಡಿರೋದ್ರಿಂದ ಸುಮಾರು ನಮ್ಮ ಜಿಲ್ಲೆ ಆದಾಗಲಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ರಿ. ಅವರೇನು ಕನ್ನಡ ರಾಜ್ಯೋತ್ಸವದ ಸಭೆಯಲ್ಲಿ ಆ ನಡವಳಿಕೆಯಲ್ಲಿ ಕೂಡ ಚಿಕ್ಕಬಳ್ಳಾಪುರದ ಎಲ್ಲ ಚಿತ್ರಮಂದಿರಗಳಿಗೆ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ರು. ಇಲ್ಲಿ 30 ದಿವಸಗಳು ಕನ್ನಡವನ್ನು ಹಾಕಿ ಇದು ಗಡಿ ಭಾಗ ಆಗಿರೋದ್ರಿಂದ ಅಂತೇಳಿ ಅವರಿಗೆ ಎಲ್ಲ ಮಾಲೀಕರು ಸಹ ನಮ್ಗೆ ಇಲ್ಲಿವರೆಗೂ 10 ವರ್ಷಗಳಿಂದ ಸಹಕಾರ ನೀಡ್ಕೊಂಡು ಬಂದಿದ್ದಾರೆ. ಆದರೆ ಏಕಾಏಕಿ ಈ ಸಲ ಈ ಬಾಲಾಜಿ ಚಿತ್ರಮಂದಿರದಲ್ಲಿ ಏನು ನಮ್ಮ ಕನ್ನಡಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಕನ್ನಡಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ. ಈ ವರ್ಷ 10 ವರ್ಷಗಳಿಂದ ಸುಮಾರು 12 ವರ್ಷ ನಮ್ಮ ಜಿಲ್ಲೆ ಆದಾಗಿಂದ ಕನ್ನಡವನ್ನು ಉಳಿಸೋ ನಿಟ್ಟಿನಲ್ಲಿ ಎಲ್ಲ ಚಿತ್ರಮಂದಿರದ ಮಾಲೀಕರು ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡಿ ನಿಜವಾಗಲೂ ನಮ್ಮ ಗಡಿ ಭಾಗದ ಕನ್ನಡವನ್ನು ಉಳಿಸೋ ಕೆಲಸ ಮಾಡ್ತಾಯಿದ್ರೆ ಇವತ್ತು ಬಾಲಾಜಿ ಚಿತ್ರಮಂದಿರದ ಈ ಒಂದು ಈಗ ಯಾರು ಇದನ್ನು ಗುತ್ತಿಗೆಗೆ ತಗೊಂಡಿದ್ದಾರೆ ಆ ಗುತ್ತಿಗೆಗೆ ತಗೊಂಡಿರೋವಂಥವರು ಇವತ್ತು ಈ ಕನ್ನಡಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅವರು ಹೇಳ್ತಾರೆ ನಮಗೆ ಎಲ್ಲ ರೀತಿಯ ಬೆಂಬಲ ಇದೆ, ಯಾವುದು ಕನ್ನಡ ಅನ್ನೋವಂಥ ರೀತಿಯಲ್ಲಿ ಅವರು ವರ್ತನೆ ಆಗ್ತಾ ಇದೆ. ಅದರಿಂದ ಯಾವ ರೀತಿ ಅವರಿಗೆ ಕನ್ನಡಿಗರ ವಿರೋಧಿ ಮಾಡ್ತಾ ಇರೋವಂಥ ಈ ಡಿಸ್ಟ್ರಿಬ್ಯೂಟರ್ಗೆ ಯಾರು ಬೆಂಬಲ ಕೊಡ್ತಾರೆ ನಿಜವಾಗಲೂ ಅವ್ರು ಯಾರು ಅಂತ ನಮ್ಗೆ ತಿಳಿಬೇಕಾಗುತ್ತೆ. ಆಮೇಲೆ ಈ ಚಿತ್ರಮಂದಿರದಲ್ಲಿ ಏನೇನು ವ್ಯವಸ್ಥೆ ಇದೆ ನೀವು ಬಂದಿದ್ದೀರಿ ನೋಡಿ, ಇಲ್ಲಿ ಸರಿಯಾದ ರೀತಿಯ ಒಂದು ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಮತ್ತು ಪಾರ್ಕ್ ಜಾಗ ಇಲ್ಲ ಇಲ್ಲಿ, ಅಂದರೆ ವಾಹನಗಳನ್ನು ನಿಲ್ಲಿಸೋದಕ್ಕೆ ಇಲ್ಲಿ ಹಲವಾರು ಅಪಘಾತಗಳಾಗಿದೆ. ಇಲ್ಲಿ ನೋಡಬೇಕಂತಂದ್ರೆ ಈ ಕಡೆ ಬರುವಂಥ ಇದು ಸರ್ಕಲ್ ಇದೆ, ಮುಖ್ಯ ಸರ್ಕಲ್ಲು, ಇಲ್ಲಿ ಬರುವಂಥ ಸುಮಾರು ಅಪಘಾತಗಳಾಗಿದೆ, ಅದು ಪೊಲೀಸ್ ದಾಖಲೆಯಲ್ಲಿ ಕೂಡ ತೆಗಿತೀರಿ. ಯಾಕಾಗಿದೆ ಅಂದರೆ ಇಲ್ಲಿ ಜನ ಬಂದಾಗ ತುಂಬ ಈ ಒಂದು ಈ ಏನಾಗುತ್ತೆ ವ್ಯವಸ್ಥೆ ತುಂಬ ಈ ಒಂದು ಜನ ತುಂಬಿಳುಕ್ತಾ ಇರ್ತಾರೆ, ಮಧ್ಯದ ರಸ್ತೆಯಲ್ಲಿರ್ತಾರೆ, ಅದರಿಂದ ತುಂಬ ಇಲ್ಲಿ ಅಪಘಾತಗಳಾಗುವಂಥದ್ದು ಕೂಡ ಇದೆ. ಅದರಿಂದ ಇಲ್ಲಿ ನಮಗೆ ಏನಾಗಿದೆ ಈ ಚಿತ್ರಮಂದಿರದಲ್ಲಿ ಏನು ಇವತ್ತು MRP ಅಂದರೆ ಯಾವುದೇ ಒಂದು ವಸ್ತು MRP ಮೇಲೆ ಮಾರೋಂಗೇ ಇಲ್ಲ, ಆ MRPಯಲ್ಲಿ ಮಾರೋಂಗೇ ಇಲ್ಲ ಅಂತಂದರೆ ಇಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದ ಬೆಲೆಗೆ ಮಾಡ್ತಾರೆ. ಇವೆಲ್ಲವನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಅಂದರೆ ಇವಾಗ ಇವತ್ತು ತಗೊಂಡಿರುವಂಥ ಗುತ್ತಿಗೆದಾರರು ಹೇಳೋದು ಯಾವ ರೀತಿ ಅಂದರೆ ಕನ್ನಡಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ, ನಮ್ಮ ಕಾನೂನಾತ್ಮಕವಾಗಿ ನಡೆಸ್ತಾ ಇದ್ದೀರಿ ಅಂತ. ನಾವು ಕಾನೂನಕ್ಕೆ ತುಂಬ ಗೌರವ ಕೊಡುವಂಥವ್ರು, ಆದರೆ ಕನ್ನಡಕ್ಕೆ ಅಂತ ಬಂದಾಗ 30 ದಿವಸಗಳು ಹಾಕಿ ಅಂತ ಮನವಿ ಮಾಡಿಕೊಂಡ್ರು ಸಹ ಅವರು ತುಂಬ ಉದ್ದೇಶದಿಂದ ವರ್ತನೆ ಮಾಡ್ತಾಯಿದ್ದಾರೆ ಅಂತೇಳಿ ಆ ಫೋನ್ ಮೂಲಕ ನಮಗೆ ಮಾಹಿತಿ ಬಂದಿದೆ. ಅದರಿಂದ ಇವತ್ತು ಏನಾದರೂ ಇವರು ಈ ಇದೇ ಥರ ಉದ್ದತನ ಕಾನೂನು ಪ್ರಕಾರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ, ನಾವು ಸಹ ಕಾನೂನಲ್ಲಿ ಕೆಲಸ ಮಾಡ್ತೀರಿ, ಸಂಬಂಧಪಟ್ಟ ಇಲಾಖೆಗಳು ಇವ್ರಿಗೆ ಯಾರು ಪರವಾನಗಿ ಕೊಟ್ಟಿದ್ದಾರೆ, ಆ ಪರವಾನಗಿ ಕೊಟ್ಟಿರೋರು ಏನು ನಿಬಂಧನೆಗಳನ್ನು ಹಾಕಿಕೊಟ್ಟಿದ್ದಾರೆ, ಮತ್ತು ಈ ಮತ್ತೆ ವಾರ್ತಾ ಇಲಾಖೆ ಪ್ರತಿಭಟನೆಯಲ್ಲಿ ಸರ್ಎಂವಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ, ಕರವೇ ಯುವಸೇನೆ ರಾಮೇಗೌಡ, ಜಸಪ ಅಧ್ಯಕ್ಷ ಮಂಚನಬಲೆ ಶ್ರೀನಿವಾಸ್, ಕನ್ನಡ ಸೇನೆ ರವಿಕುಮಾರ್, ಕರವೇ ಚಂದ್ರು ಇತರರು ಭಾಗವಹಿಸಿದರು. ಎನ್ ಸತೀಶ್, ಅಮ್ಮಗು ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ 3 ಬಾರಿ ಶಬ್ದ ಬಂದು ಭೂಮಿ ನಡುಗಿದ್ದು ಆ ಭಾಗದ ಜನರೆಲ್ಲ ಭಯಭೀತರಾಗಿದ್ದಾರೆ. ಇದ್ರ ಒಂದು ವರದಿ ಇದೆ ನೋಡ್ಕೊಂಬನಿ. ಮಂಗಳವಾರ ರಾತ್ರಿ ಸುಮಾರು 8:50 ಸುಮಾರಿನಲ್ಲಿ ಭೂಮಿ ಭಾರಿ ಪ್ರಮಾಣದಲ್ಲಿ ನಡುಗಿದ್ದು ಮನೆಯಲ್ಲಿನ ಪಾತ್ರೆಗಳು ಕೆಳಗೆ ಬಿದ್ದಿವೆ ಹಾಗೂ ಅನೇಕರು ಮನೆಯಿಂದ ಹೊರಬಂದು ರಸ್ತೆಗಳಲ್ಲಿ ನಿಂತು ಭಯದ ವಾತಾವರಣದಲ್ಲಿ ಕಾಲ ಕಳೆದಿರುವ ದುಸ್ಥಿತಿ ನಡೆದಿದೆ. ಭೂಮಿ ನಡುಗಿದ್ದನ್ನು ಮನಗಂಡ ಆ ಭಾಗದ ಜನ ಭೂಕಂಪದ ಅನುಭವ ಆಯಿತು ಅಂತ ಹೇಳುತ್ತಿದ್ದಾರೆ. ಸ್ಥಳಕ್ಕೆ ಭೂವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳು ಭೇಟಿ ನೀಡಲಿದ್ದಾರೆ ಅಂತ ತಿಳಿದು ಬಂದಿದೆ. ಸುಮಾರು ರಾತ್ರಿ ಈಗ 9 ಗಂಟೆಯಲ್ಲಿ 8:50 ಸಮಯದಲ್ಲಿ ಮಿಟ್ಟಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು ಒಂದು 7-8 ಗ್ರಾಮಗಳಲ್ಲಿ ಈ ರೀತಿ ಭೂಕಂಪದ ಅನುಭವ ಆಗಿದೆ. ಮೊದಲನೇ ಬಾರಿಗೆ, ಇದಕ್ಕೆ ಮುಂಚೆ ಯಾವ ರೀತಿ ಈ ರೀತಿ ಅನುಭವ ಯಾರಿಗೂ ಆಗಿಲ್ಲ. ನಮ್ಮ ತಾತನ ಕಾಲದಿಂದ ನಾವು ನೋಡ್ತಾ ಇದ್ದೀವಿ, ಯಾವತ್ತು ಸಹ ಈ ರೀತಿ ಭೂಕಂಪ ಇದಕ್ಕೆ ಅನುಭವ ಆಗಿಲ್ಲ, ಮೊದಲನೇ ಬಾರಿಗೆ ಅನುಭವ ಆಗಿರ್ತಕ್ಕಂಥದ್ದು. ಸುಮಾರು 3 ಸರ್ತಿ ಶಬ್ದ ಬಂದಿರತಕ್ಕಂಥದ್ದು, ಮತ್ತು ಗೋಡೆ ಎಲ್ಲ ಶೇಕ್ ಆಗಿರ್ತಕ್ಕಂಥದ್ದು, ಊಟ ಮಾಡಿದ್ರೆ ತೆಂಗಸರೆಲ್ಲ ತಟ್ಟಲ್ಲಿ ಊಟ ಮಾಡಿ ತಟ್ಟ ಕೂಡ ಶೇಕ್ ಆಗಿದೆ. ಹೆಂಗಸರೆಲ್ಲ ಓಡಿ ಹೊರಗಡೆ ಬಂದಿದ್ದಾರೆ. ತುಂಬ ಜನಗಳ ಭಯಭೀತರಿಂದ ಸುಮಾರು 100 ಜನ ಬೀದಿಯಲ್ಲೇ ಇವತ್ತೆಲ್ಲ ಕಾಲ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲನೇ ಬಾರಿಗಿದ್ದು ಸುಮಾರು ಜನ ಭಯಭೀತರಾಗಿದ್ದಾರೆ.
ಹಾಗಾಗಿ ಸಂಬಂಧಪಟ್ಟ ಭೂಮಾಪನ ಅಧಿಕಾರಿಗಳು ಈಗಾಗಲೇ ಪೊಲೀಸ್ ಇಲಾಖೆ ಬಂದು ಹೋಗಿದೆ. ತಹಸೀಲ್ದಾರ್ ಪೊಲೀಸರು ಬಂದು ಸ್ವಲ್ಪ ಧೈರ್ಯ ತುಂಬ ಹೋಗಿದ್ದಾರೆ. ತಹಸೀಲ್ದಾರು ಹತ್ರದಲ್ಲಿ ಒಂದು ಶೀಘ್ರದಲ್ಲಿ ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಂಬಂಧಪಟ್ಟ ಭೂಮಾಪನ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರು ಬಂದು ಇಲ್ಲಿ ಜಿಲ್ಲಾಧಿಕಾರಿಗಳು ಸಹ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಬಂದು ಸ್ವಲ್ಪ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಯಾಕಂದರೆ ಇಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಭೂಕಂಪ ಅಂದ ಅಂತ ಅಂತ ಒಂದು ಕನ್ಫರ್ಮ್ ಮೇಲ್ನೋಟಕ್ಕೆ ಭೂಕಂಪ ಅಂತ ಅನಿಸ್ತದೆ. ಮತ್ತೆ ಇನ್ನೊಂದು ಕೆಲವರು ಹೇಳೋ ಪ್ರಕಾರ ಇಲ್ಲೆಲ್ಲ ಗಣಿಗಾರಿಕೆ ಕೂಡ ನಡೀತಿಲ್ಲ. ಯಾಕಂದರೆ ಗಣಿಗಾರಿಕೆ ನಡೆದಿದ್ರೆ ಆ ರೀತಿ ಸೌಂಡ್ ಆಗ್ತಿತ್ತು. ಗಣಿಗಾರಿಕೆ ಇಲ್ಲಿ ಮೈನಿಂಗ್ ಏನೂ ನಡೀತಿತ್ತು, ಸುತ್ತಮುತ್ತಲೆಲ್ಲ ಬಂಡೆಗಳು ಇಲ್ಲ, ಆ ರೀತಿ ಮೈನಿಂಗ್ ಯಾವುದೂ ಆಗ್ತಿಲ್ಲ. ಹಾಗಾಗಿ ಇದು ಭೂಕಂಪನೇ, ಕನ್ಫರ್ಮ್ ಭೂಕಂಪನ ಆಗಿರೋದು ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀವಿ. ಸಂಬಂಧಪಟ್ಟವ್ರು ಬಂದು ಧೈರ್ಯ ತುಂಬ ಹೇಳಬೇಕು ಅಂತ ಮೀಡಿಯಾ ಮುಖಾಂತರ ತಮಗೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕು ಶಿಬಿರ ಕಚೇರಿಯಲ್ಲಿಂದು ರಾಸುಗಳ ವಿಮೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸರಬರಾಜು ಮಾಡುತ್ತಿರುವ ಉತ್ಪಾದಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಜೊತೆಗೆ ಯುವ ನಟ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಎಪಿಎಂಸಿ 2 ಆವರಣದಲ್ಲಿರುವ ಕೋಚಿಮೋಲ್ ಶಿಬಿರ ಕಚೇರಿಯಲ್ಲಿ ವಿವಿಧ ಕಾರಣಗಳಿಂದ ಮರಣ ಹೊಂದಿದ ರಾಸುಗಳ ಮಾಲೀಕರಿಗೆ ವಿಮಾ ಚೆಕ್ ವಿತರಣೆ ಹಾಗೂ ಹಾಲು ಉತ್ಪಾದಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕೆಎಂಎಫ್ ಉತ್ಪಾದನೆಗಳ ಅಂಬಾಸಿಡರ್ ಆಗಿದ್ದ ಯುವ ನಟ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ನಿರ್ದೇಶಕ ಭರಣಿ ವೆಂಕಟೇಶ್, ವರ್ಷಕ್ಕೆ 1 ಕೋಟಿ ರೂಪಾಯಿಗಳ ಜಾಹೀರಾತು ಹಣವನ್ನು ಸಂಸ್ಥೆಗೆ ಹಿಂದಿರುಗಿಸಿ ರೈತರ ಸಂಸ್ಥೆ, ಇದರಿಂದ ನಾನು ಹಣ ಪಡೆಯುವುದಿಲ್ಲ, ಉಚಿತವಾಗಿ ಜಾಹೀರಾತು ಮಾಡಿಕೊಡುವುದಾಗಿ, ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿದ ಪುನೀತ್ ಇಲ್ಲವಾಗಿರುವುದು ನಮ್ಮ ಸಂಸ್ಥೆಗೂ ನೋವನ್ನು ತಂದಿದೆ. ಅವರ ಕುಟುಂಬಕ್ಕೆ ಬಂಧು ಬಳಗಕ್ಕೆ ನೋವು ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತ ಸಂತಾಪ ವ್ಯಕ್ತಪಡಿಸಿದರು. ಇವತ್ತಿನ ದಿನ ಇದು ಬಹಳಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದಂಗೆ ತಡ ಆಯ್ತು. ಒಂದು 2-3 ತಿಂಗಳು ತಡ ಆಯ್ತು. ಇದೇನು ಸಾಮಾನ್ಯ ಸಭೆಗಳಿರೋದ್ರಿಂದ ಸ್ಕಾಲರ್ಶಿಪ್ ಚೆಕ್ಗಳು ಬಂದಿತ್ತು ಮಕ್ಕಳಿಗೆ, ಮತ್ತು ರಾಸು ವಿಮೆ ಯೋಜನೆದು ಇನ್ಶೂರೆನ್ಸ್ ಚೆಕ್ಗಳು ಕೂಡ ಬಂದಿತ್ತು, ಅದನ್ನು ಕೊಡೋದು ತಡ ಆಯ್ತು ನಿಜ. ಹಾಗಾಗಿ ಕ್ಷಮೆ ಇರಲಿ ನಿಮ್ಮ ಜನ. ಇವತ್ತು ಬಹುಮುಖ್ಯವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ 6 ಒಕ್ಕೂಟಕ್ಕೆ ಯಾರು 200 ಸಹಕಾರ ಸಂಘಗಳಿಂದ ಯಾರು 6 ಸರ್ಬರಾಜು ಮಾಡ್ತಿದ್ದಾರೋ ಅಂಥವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಸ್ಕಾಲರ್ಶಿಪ್ ಒಕ್ಕೂಟದಲ್ಲಿ ಇವತ್ತಿನಿಂದಲ್ಲ ಇಂದಿನಿಂದ ನಡ್ಕೊಂಡು ಬರ್ತಕ್ಕಂಥ ವಿಚಾರ. ಏನು ಇವಾಗ SSLC ಇರ್ಬೋದು, ಸೆಕೆಂಡ್ PUC. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಇನ್ನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದರೂ ಸಹ ಅವು ಯಾವುವು ಈ ಸರ್ಕಾರಿ ಉರ್ದು ಶಾಲೆಗೆ ದೊರೆತಿಲ್ಲ. ಆ ಶಾಲೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಕೋಲಾರ ನಗರದ ಶಾಹೀನ್ ಶಾ ನಗರದಲ್ಲಿರುವ ಉನ್ನತೀಕರಿಸಿದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 7ನೇ ತರಗತಿಯವರೆಗೆ 150 ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿ ಮುಖ್ಯೋಪಾಧ್ಯಾಯಿನಿ ಒಳಗೊಂಡಂತೆ ಬಹುತೇಕ ಮಹಿಳಾ ಶಿಕ್ಷಕಿಯರೇ ಇದ್ದಾರೆ ಎಂಬುದು ಗಮನಾರ್ಹ. ಅದಲ್ಲದೆ ಒಂದು ರೀತಿಯ ಕೊಳೆಗೇರಿಯಂತೆ ಕಾಣುವ ಈ ಶಾಲಾ ಪ್ರದೇಶಕ್ಕೆ ಸೂಕ್ತ ಕಾಂಪೌಂಡ್ ಇಲ್ಲ, ಭದ್ರತೆಯೂ ಇಲ್ಲ. ಮಳೆ ಬಂದರೆ ಸೋರುವ ಎಲ್ಲ ಶಾಲಾ ಕೊಠಡಿಗಳ ಅವ್ಯವಸ್ಥೆ ನೋಡಿದರೆ ಇಂತಹ ಪರಿಸರದಲ್ಲಿ ಮಕ್ಕಳು ಓದುವುದಾದರೂ ಹೇಗೆ? ಈ ಕುರಿತು ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯಿನಿ ರೇಷ್ಮಾ ತಲಕ್ಖಾನ ಮಾತನಾಡಿ, ಇಷ್ಟು ಸಾಲದೆಂಬಂತೆ ಪುಂಡು ಪೋಖರಿಗಳ ಕಾಟ ಬೇರೆ. ಶಾಲಾ ಸಮಯಕ್ಕೆ ಮುಂಚೆ ಮತ್ತು ಶಾಲೆ ಮುಗಿದ ತಕ್ಷಣ ಈ ಶಾಲಾ ಪ್ರದೇಶ ಅವ್ಯವಸ್ಥೆಗಳ ತಾಣವಾಗಿ ಪರಿವರ್ತನೆ ಆಗುತ್ತದೆ. ಗುಟ್ಕಾ ಜಗಿಯುವವರು, ಪಾನ್ ಪರಾಗ ಅಗಿಯುವವರು, ಕುಡುಕರು ಇಲ್ಲಿ ಜಮಾಯಿಸಿ ಈ ಪವಿತ್ರ ಸ್ಥಳವನ್ನು ಅನೈತಿಕ ಚಟುವಟಿಕೆಗಳ ತಾಣವಾಗಿಸುತ್ತಾರೆ ಎಂಬುದು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕಿಯರು ಅಳಲನ್ನು ತೋಡಿಕೊಂಡಿದ್ದಾರೆ. ಕೋಲಾರದ ಪ್ರಭಾರಿ HM ಆಗಿದ್ದೇನೆ. ನಮ್ಮ ಶಾಲೆಯಲ್ಲಿ 1ನಿಂದ 7ನೇ ತರಗತಿವರೆಗೂ 149 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 5 ಜನ ಟೀಚರ್ಸ್ ಇತ್ತು, ಒಬ್ಬರು ಕನ್ನಡ ಟೀಚರ್, 4 ಜನ ಉರ್ದು ಟೀಚರ್ಸ್ ಇದ್ದಾರೆ. ಮತ್ತು ನಮ್ಮ ಶಾಲೆ
ಕ್ಲಾಸ್ ರೂಮ್ಸ್ಗಳಿಗೆ ದುರಸ್ತಿದು ತುಂಬಾ ಅವಶ್ಯಕತೆ ಇದೆ. ಮತ್ತು ಟಾಯ್ಲೆಟ್ಸ್ ಇಲ್ಲ ನಮ್ಮ ಶಾಲೆಯಲ್ಲಿ, ಶಾಲೆ ಕಂಪೌಂಡ್ ಇಲ್ಲ. ಶಾಲೆಯಲ್ಲಿ ಕಂಪೌಂಡ್ ಇಲ್ಲದೆ ಇರೋದಕ್ಕೆ ಎಲ್ಲ ಹೊರಗಡೆಯ ಜನ ಬಂದು ಎಲ್ಲ ಗಲೀಜು ಮಾಡಿ ಡೈಲಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ಇದು ಕಚರ ಹಾಕಿಬಿಟ್ಟು ಎಲ್ಲ ಕಸ ಕಡ್ಡಿ ಎಲ್ಲ ತಂದು ಇಲ್ಲೇ ಹಾಕ್ತಾರೆ. ಎಲ್ಲ ಜನಕ್ಕೆ ಎಷ್ಟು ಸಲ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರೂ ಕೇಳೋರಿಲ್ಲ. ಸುಮಾರು ಸಲ ಕೌನ್ಸಿಲರ್ಸು ಇದು ಇಂಟಿಮೇಟ್ ಮಾಡಿದ್ದಾರೆ, ಇಲ್ಲಿ ಇದು ಕಸ ಏನು ಹಾಕಕ್ಕೆ ಹೋಗಬೇಡಿ, ಶಾಲೆ ವಾತಾವರಣ ಚೆನ್ನಾಗಿರಲಿ ಅಂತ. ಆದ್ರೂ ನಮಗೆ ಸಹಕಾರ ಕೊಡ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಸ್ಕೂಲ್ ಅಹಾತೆಯಲ್ಲಿ ಈ ವಾರ್ಡ್ನಲ್ಲಿ ಕೌನ್ಸಿಲರ್ಸ್ ಜೊತೆಯಲ್ಲಿ ತಾವುಗಳು ಸಾರ್ವಜನಿಕರು ಸ್ವಲ್ಪ ನಮಗೆ ಸಹಾಯ ಮಾಡಿದರೆ, ಸಹಕಾರ ಮಾಡಿದರೆ ನಮ್ಗೆ ಸರ್ಕಾರಿ ಉರ್ದು ಶಾಲೆಗಳಿಗೆ ಒಂದು ಹೆಸರು ಬರುತ್ತೆ ಅಂತ ನಾವು ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಕುರಿತು ಹತ್ತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಕ್ಯಾರೆ ಎನ್ನುವರಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಎಂಬ ಶೀರ್ಷಿಕೆಗೆ ನ್ಯಾಯ ಒದಗಿಸುವ ಕೆಲಸವಾಗಬೇಕಿದೆ ಅಂತ ಪ್ರಭಾರಿ ಮುಖ್ಯೋಪಾಧ್ಯಾಯಿನಿ ರೇಷ್ಮಾ ತಲಕ್ಕಾನಂ ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯಾಗಿ ಸುಮಾರು 14 ವರ್ಷಗಳು ಸಂದಿವೆ. ನಂತರ ಕೋಚಿಮಲ್ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಂಘದ ಡೈರಿಯನ್ನು ಪ್ರತ್ಯೇಕವಾಗಿರುವುದು ಜಿಲ್ಲೆಗೆ ಒಂದು ತರಹದ ಸೌಕರ್ಯ ಸಿಕ್ಕಂತೆ ಆಗಿದೆ, ಹೇಗೆಂದು ಕೋಚಿಮಲ್ ಮಾಜಿ ಅಧ್ಯಕ್ಷ ಜಿ ಕಾಂತರಾಜು ತಿಳಿಸಿದ್ದಾರೆ. ನಗರದ ಹೊರವಲಯದ ಶೀತಲ ಕೇಂದ್ರದ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯದರ್ಶಿಗಳ ಅಧ್ಯಕ್ಷರ ಸಭೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕೋಲಾರ ಜಿಲ್ಲೆ ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರತ್ಯೇಕಗೊಳಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ತಿಳಿಸಿದರು. ದರ ಕೊಡಬೇಕು, ಕೋಲಾರಕ್ಕಿಂತ ನಾವು ಒಳ್ಳೆಯ ದರ ಕೊಡ್ತೀವಿ ಅನ್ನೋದು ನಾನು ನಿಮಗೆ ಏನು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇವಲ 1.5 ಲಕ್ಷ ಲೀಟರ್ ಏನು ಹಾಲು ಉತ್ಪಾದನೆ ಆಗ್ತಾ ಇತ್ತು, ಅಂತ ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿ, ಆ ಜಿಲ್ಲೆಯವರ ಮುಖ್ಯಮಂತ್ರಿ ಆದವರು ಅದನ್ನು ಬೇರ್ಪಡಿಸಿ ಇವತ್ತಿನ ದಿವಸ ಚೆನ್ನಾಗಿ ಚಾಮರಾಜನಗರ ಜಿಲ್ಲೆ ಹಾಲು ಒಕ್ಕೂಟ ನಡೀತಾ ಇದೆ. ಆದರೆ ನಮಗೆ ಮೆಗಾ ಡೇರಿಯಲ್ಲಿ ಪ್ರಾರಂಭ ಆದಾಗಲಿಂದಲೂ ಸಹ ನಮಗೆ ಒಂದು ಪನ್ನೀರ್ ಘಟಕ ಒಂದು ಪ್ರಾರಂಭ ಆಗಿಬಿಟ್ರೆ ಖಂಡಿತ ನಮ್ಮಲ್ಲಿ ಬರ್ತಕ್ಕಂಥ ಹಾಲು ಪೂರ್ತಿ ಹಾಲು ನಾವು ಮಾರುಕಟ್ಟೆ ನಮ್ಮಲ್ಲಿ ಇದರಲ್ಲಿ ಸಂದೇಹ ಇಲ್ಲ. ಮೊದಲನೇ ವರ್ಷನೇ ನಾವು ಒಳ್ಳೆ ಲಾಭಾಂಶ ಕಟ್ಟತಕ್ಕಂಥ ಒಂದು ಇದು ನಮ್ಮಲ್ಲೆಲ್ಲರಲ್ಲೂ ಆತ್ಮಸ್ಥೆ. ಆದ್ದರಿಂದ ಕೆಲವರು ಸುಮ್ಮನೆ ಹೇಳ್ಬೋದಷ್ಟೇ ಮಾರ್ಕೆಟಿಂಗ್ ಇಲ್ಲ ಕಷ್ಟ ಆಗ್ತದೆ. ಈ ಹಿಂದೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾಗಲೇ ಒಂದು ಮೀಟಿಂಗ್ ಕರೆದಿದ್ದು, ನನ್ನ ಹತ್ರ ಒಂದು ಕಾಪಿ ಬೇರ್ಪಡಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ ಇದೇ ಸಂತೆ, ಅದು ಕಾರಣಾಂತರಗಳಿಂದ ಆಗಲೇ ಇಲ್ಲ. ಆಗ ಅವರೇ ಇವಾಗ ಒಕ್ಕೂಟ ಬೇಡ ಅನ್ನೋ ಒಂದು ಪರಿಸ್ಥಿತಿ ಮನೋಭಾವ ಇರ್ಬೋದು. ದಯವಿಟ್ಟು ಇದಕ್ಕೆ ನಾನು ಇದರಲ್ಲಿ ಯಾವುದೇ ತರಹದ ರಾಜಕೀಯ ಮಾಡಲು ನನಗೆ ಇಷ್ಟ ಇಲ್ಲ. ಯಾವುದೇ ಒಂದು ಸಂಘ ಆಗಲಿ, ನಾವು ನಮ್ಮ 3 ನಿರ್ದೇಶನಗಳು ಅಷ್ಟೇ, ಸಂಘ ರಚನೆ ಆಗ್ಬೋದು, ಸಂಘ ಡೆವಲಪ್ಮೆಂಟ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಯಾವುದೇ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ನಾವು ಹಿಂದೇಟು ಹಾಕ್ತಾ ಇಲ್ಲ. ನಾವು ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ತಾಲೂಕಿನಲ್ಲಿ. ಇದನ್ನು ನಾವು ನಿಮ್ಮಲ್ಲಿ ಇದೇ ಸಂದರ್ಭದಲ್ಲಿ ತಾಲೂಕಿನ ಕಾರ್ಯದರ್ಶಿಗಳ ಮಕ್ಕಳು ಶೈಕ್ಷಣಿಕವಾಗಿ ಹೆಚ್ಚಿನ ಅಂಕಗಳು ಪಡೆದಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಹಿರೇಬಿದನೂರು ಮತ್ತು ಮುದುಗೆರೆ ಗ್ರಾಮದಲ್ಲಿ ಮೃತಪಟ್ಟ ರೈತರಿಗೆ ತಲಾ 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಚೆಕ್ ವಿತರಣೆ ಮಾಡಲಾಯಿತು. ವ್ಯವಸ್ಥಾಪಕರಾದ ಡಾಕ್ಟರ್ ಗಜರಾಜ ಸಿ ರಣತೂರು ಸಂಘದ ನಡವಳಿಕೆಗಳ ಬಗ್ಗೆ ಮಾತನಾಡಿದರು. ತಾಲೂಕಿನಲ್ಲಿ 72,000 ಹಾಲು ಶೇಖರಣೆ ಆಗುತ್ತಿದ್ದು ಹಾಲು ಈಗ 62,000ಕ್ಕೆ ಇಳಿಮುಖವಾಗಿದೆ. ರೈತರಿಗೆ ಕಾಲುಬಾಯಿ ಜ್ವರದ ಬಗ್ಗೆ ಕಾರ್ಯದರ್ಶಿಗಳು ರೈತರಿಗೆ ಅರಿವು ಮೂಡಿಸಿ ಕಡ್ಡಾಯವಾಗಿ ಎಲ್ಲ ರಾಸುಗಳಿಗೆ ಲಸಿಕೆ ಹಾಕಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಎಸ್ವಿ ಸುಬ್ಬಾರೆಡ್ಡಿ, ಮಹಿಳಾ ನಿರ್ದೇಶಕರಾದ ಸುನಂದಮ್ಮ ಪದ್ಮಾರೆಡ್ಡಿ, ಉಪವ್ಯವಸ್ಥಾಪಕರಾದ ವಿಜಯಲಕ್ಷ್ಮಿ, ವಿಸ್ತರಣಾಧಿಕಾರಿಗಳಾದ ವಿಜಯಶೇಖರ ರೆಡ್ಡಿ, ಕಿರಣ್ ಕುಮಾರ್ ಮುಂತಾದವರು ಪಾಲ್ಗೊಂಡಿದ್ದರು. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ಅದಷ್ಟು ಇವತ್ತಿನ ಸುದ್ದಿ ಮಧ್ಯಾಹ್ನ. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.